माजी संसदरू केपीसीसी कार्याध्यक्ष आर ध्रुवनारायण हुट्टु भवन विविध समाज सेवेगळन्नु शासक अनिल चिक्कमाधु नेतृत्वदल्लि इंदु आचरिसलायितु। ಅವರ ಹುಟ್ಟುಹಬ್ಬ ದಿನಾಚರಣೆಯನ್ನು ನಾವು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಅವರು ಯಾವತ್ತೂ ನಮಗೆ ಹೇಳ್ತಾರೆ ಅದುರಿ ಮಾಡಬೇಕಪ್ಪ ಬಂದ ಮಕ್ಕಳು ಬೇಡ ನನ್ನ ಹುಟ್ಟುಹಬ್ಬವನ್ನು ನೀವು ಆಚರಣೆ ಮಾಡಕ್ಕೆ ಬೇಡ ಬೇಡ ಕಣ್ರೋ ಜನ ನೋಡೋ ತಪ್ಪಾಗಿ ಬಿಟ್ಟಿರ ಅಂತ ಹೇಳಿದ್ರು ಸುಮಾರು 1.5 ಇಂದ 2 ಸಾವಿರ ಜನಕ್ಕೆ ಹೋಳಿಗೆ ಊಟವನ್ನು ಆಚರಿಸುತ್ತಾರೆ। ಆರ್ ಧ್ರುವನಾರಾಯಣ ಅಭಿಮಾನಿ ಬಳಗದ ಅಧ್ಯಕ್ಷ ಎಚ್ ಸಿ ನರಸಿಂಹಮೂರ್ತಿ ಇತರ ಸದಸ್ಯರನ್ನ ಶಾಸಕ ಅನಿಲ್ ಚಿಕ್ಕಮಾಧು ಅಭಿನಂದಿಸಿದರು। ಪಟ್ಟಣದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬೋಚಿಕಟ್ಟೆ ಗ್ರಾಮದಲ್ಲಿರುವ ಚಿತ್ತಧಾಮ ಮಾನಸಿಕ ರೋಗಿಗಳಿಗೆ ಹೋಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು। ಅಂಬೇಡ್ಕರ್ ಭವನದಲ್ಲಿ ಬೃಹತ್ ಕೇಕ್ ಅನ್ನು ಕತ್ತರಿಸುವ ಮೂಲಕ ಕಿಡ್ನಿ ವೈಫಲ್ಯಗೊಂಡ 12 ಜನರಿಗೆ ತಲಾ 5000 ಸಹಾಯಧನ ನೀಡಲಾಯಿತು। ಮೈಸೂರಿನ ಕೆವಿಸಿ ಆಸ್ಪತ್ರೆ ವತಿಯಿಂದ 300 ಜನರಿಗೆ ಆರೋಗ್ಯ ತಪಾಸಣೆ ಹಾಗೂ 78 ಕ್ಕೂ ಹೆಚ್ಚು ಜನರು ರಕ್ತದಾನವನ್ನ ನೀಡಿದರು। ಅತಿ ಹೆಚ್ಚು ಅನುದಾನವನ್ನ ಮುಟ್ಟಂತ ಕ್ಷೇತ್ರ ಇದೆ ಅದು ಹೆಗ್ಗಡೆಯಂಪಲ್ಲಿ ತಾಲೂಕು ಅಂತಾನು ಕೂಡ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ಅವರ ಒಂದು ಆಶೀರ್ವಾದದಿಂದಲೂ ಕೂಡ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ಯಾಕಂದ್ರೆ ನನ್ನ ಗ್ರೋಯಿಂಗ್ ಸರ್ವಿಸ್ ಇದ್ದಂತ ಸಂದರ್ಭದಲ್ಲಿ ಮಾಡ್ಕೊಟ್ಟಿದ್ದಾರೆ। ನಮ್ಮ ತಂದೆಯವರ ಜೊತೆ ಬಹಳ ಸರಳವಾಗಿ ಅವರೇ ಇಬ್ಬರು ಈ ತಾಲೂಕು ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳ ಕಾರ್ಯಗಳಿಗೆ ಕೈ ಜೋಡಿಸಿ ಕೋಣಗಳು ಇರಬಹುದು ರಸ್ತೆಗಳು ಇರಬಹುದು ಕೋಆರ್ಡಿನೇಷನ್ ಮಾಡೋದು ಬಹಳ ವಿಶೇಷ। ತಂದೆಯವರು ನಮ್ಮೆಲ್ಲರನ್ನೂ ಕೂಡ ಆಗಲೋದ್ರು ತಂದೆಯವರ ಜೊತೆ ಇದ್ದಂತ ಫೋಟೋಗಳನ್ನ ನಾನು ನೋಡ್ತಿದ್ದೆ। ನಾನು ಚಿಕ್ಕದೇವಂಬೆಟ್ಟದಲ್ಲಿ ಅವರನ್ನ ಭೇಟಿಯನ್ನ ಮಾಡಿ ಅವರಿಗೆ ನಾನು ನಮಸ್ಕಾರವನ್ನ ಮಾಡ್ಕೊಂಡೆ। ಅವತ್ತು ಕೂಡ ನಾನು ಇವತ್ತು ಪಾರ್ಟಿಗೆ ಸೇರಿರಲಿಲ್ಲ ಒಬ್ಬ ಶಿಷ್ಯನಾಗಿ ನಾನು ಇವತ್ತು ಬೆಳ್ಕೊಂಡು ಬರ್ತಿದ್ದೀನಿ। ಅವರ ಒಂದು ಸರಳ ಸಜ್ಜನಿಕೆಗೆ ಒಂದು ಹೆಸರಾಗಿ ಅವರ ಒಂದು ಮಾರ್ಗದರ್ಶನದಲ್ಲೇ ಕೂಡ ನಾವೆಲ್ಲರೂ ಕೂಡ ಎರಡು ಬಾರಿ ಶಾಸಕರಾಗಿ ಎರಡು ಬಾರಿ ಸಂಸದರಾಗಿ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಿದ್ದಾರೆ। ಇಡೀ 8 ವಿಧಾನಸಭಾ ಕ್ಷೇತ್ರ ಇದೆ ಎಲ್ಲೂ ಕೂಡ ಹೋಗಿಲ್ಲ ಎಲ್ಲಾ ಕಡೆನೂ ಕೂಡ ಇವತ್ತು ನಂಜುಗೂರಲ್ಲಿ ಇರಬಹುದು ಕೋಟೆಯಲ್ಲಿ ಇರಬಹುದು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಸ್ಪಂದಿಸುವಂತ ಒಂದು ಕೆಲಸ। ಅಭಿಮಾನಿ ಬಳಗದ ವತಿಯಿಂದ ತೆಂಗಿನ ಸಸಿಗಳನ್ನು ವಿತರಿಸಲಾಯಿತು। ಕ್ಯಾನ್ಸರ್ ಪೀಡಿತರಿಗೆ ತಲಾ 5000 ಸಹಾಯಧನವನ್ನು ವಿತರಿಸಲಾಯಿತು। ಸ್ಥಳೀಯ ಮುಖಂಡರು ಧ್ರುವನಾರಾಯಣ್ ಬಗ್ಗೆ ಇಟ್ಟಿರುವ ಅಭಿಮಾನದ ನುಡಿಗಳು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಕೊಡುವಂತ ಕಾರ್ಯ ಧ್ರುವನಾರಾಯಣ್ ಸಾಹೇಬರು ಅಂತಂದ್ರೆ ನಮ್ಮ ತಾಲೂಕಲ್ಲಿ ತುಂಬಾ ಅಚ್ಚುಮೆಚ್ಚು। ಮುಂದಿನ ದಿವಸ ಅವರು ಈ ರಾಜ್ಯದ ಉದ್ದಗಲಕ್ಕೂ ಅವರ ಸೇವೆಯನ್ನು ವಿಸ್ತರಿಸಬೇಕು ರಾಜ್ಯದ ಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಅವರಿಗೆ ಲಭಿಸಲಿ ಅಂತ ಹೇಳಿ ಶ್ರೀ ಧ್ರುವನಾರಾಯಣ್ ಸಾಹೇಬರ ಹುಟ್ಟುಹಬ್ಬವನ್ನ ಇವತ್ತು ನಮ್ಮ ಅನಿಲ್ ಚಿಕ್ಕಮಾಧು ಸಾಹೇಬರ ಅಧ್ಯಕ್ಷತೆಯಲ್ಲಿ ನೆರವೇರಿಸ್ತಾ ಇದ್ದೇವೆ। ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಏನು 1000 ಕೋಟಿ ಅನುದಾನವನ್ನು ತಗೊಂಡ್ಬಂದು ಎಚ್ ಡಿ ಕೋಟೆ ತಾಲೂಕ್ನ ಹಿಂದುಳಿದ ತಾಲೂಕು ಅನ್ನೋ ಹೆಸರನ್ನ ಅಳಿಸೋದರ ನಿಟ್ಟಿನಲ್ಲಿ ಕೆಲಸ ಏನ್ ಮಾಡಿದ್ರು ಆ ಶಕ್ತಿಯನ್ನ ಇನ್ನು ಮುಂದೆ ತಾಯಿ ಚಿಕ್ಕ ಜನಪ್ರಿಯ ಶಾಸಕರಾದ ಅನಿಲ್ ಚಿಕ್ಕಮಾಧು ಸಾಹೇಬರ ನೇತೃತ್ವದಲ್ಲಿ ಅಭಿಮಾನದ ಬಳಗದಿಂದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ। ಅವರ ಕಾಯಕ ಹೋಗಿ ಜನ ನಾಯಕರು ಜನ ಮೆಚ್ಚಿದ ನಾಯಕರು ಮಾಜಿ ಸಂಸದರು ಧ್ರುವನಾರಾಯಣ್ ಸಾಹೇಬರ ಅವರ ಹುಟ್ಟುಹಬ್ಬವನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿರುವಂತ ಮೆಚ್ಚುಗೆಯಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಜನ ತುಂಬಾ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ। ಅವರ ಅಭಿಮಾನಿಗಳು ಇವತ್ತು ಅದ್ದೂರಿಯಾಗಿ ಹೆಗ್ಗಡೆಯಂಪಲ್ಲಿ ತಾಲೂಕಿನಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದೀವಿ। ನಿಜವೂ ಕೂಡ ಇಂತಹ ಒಬ್ಬ ಧ್ರುವತಾರೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯವನ್ನ ಕೊಡಬೇಕು ಅಂತ ನಾವೆಲ್ಲರೂ ಕೂಡ ಹಾರೈಸ್ತಾ ಇದ್ದೀವಿ। ನಿರಂತರ ಸುದ್ದಿಗಾಗಿ ಈ ವಾರ್ತೆಗಳು